toma. Anda, ahí sí. ಮೇಡಮ್ ಫಿಲಮ್ ಅಲ್ಲಿ ಓಡ್ಬಿಟ್ಟು ಇನ್ನೂ ಸುಸ್ತಾಗ್ಬಿಡಿದೀರ ನೀವು. ಏನೋ ನನ್ನ ಮಗಳು ಅಂತ ನಾನು ಹೇಳ್ತೀನಿ ಅಂತ ನನಗೆ ತುಂಬಾ ಇಷ್ಟ ಆಯ್ತು ಗೊತ್ತಿರೋ, ತುಂಬಾ ಎಮೋಷನಲ್ ಆಗಿತ್ತು. ಇಂಟರ್ವಲ್ ಬ್ರಾಂಚ್ ತುಂಬಾ ಇಷ್ಟ ಆಯ್ತು ನನಗೆ. ಆಮೇಲೆ ಓವರ್ಆಲ್ ಸಿನಿಮಾ ತುಂಬಾ ಗ್ರಿಪ್ಪಿಂಗ್ ಆಗಿದೆ. ಸೀಟ್ ಎಡ್ಜಲ್ಲಿ ಕೂತಿದ್ದೆ ನಾನು ನಿಜವಾಗ್ಲು. ಇನ್ನು ಕೂಡ ನನಗೆ ಯಾಕಂದ್ರೆ ಪ್ರೊಜೆಕ್ಷನ್ ಅಲ್ಲಿ ಪ್ರೀಮಿಯರ್ ಅಲ್ಲಿ ಸ್ವಲ್ಪ ಮಾಮೂಲಿ ಜನಗಳ ಜೊತೆ ನೋಡೋ ತರ ಇರಲ್ಲ, ಸ್ವಲ್ಪ ಬೇರೆ ತರ ಮೂಡ್ ಇರುತ್ತೆ. ಬಟ್ ಇಲ್ಲಿ ನನಗೆ ಮಾಮೂಲಿ ಥಿಯೇಟರ್ ನೋಡಿ ಫೀಲ್ ಆಯ್ತು. ನಿಮಗೂ ಅದೇ ಥರ ಆಗಿರುತ್ತೆ ಅನ್ಕೊಂಡಿದ್ದೀನಿ. ನನಗೆ ತುಂಬ ಇಷ್ಟ ಆಯ್ತು ಡೈರೆಕ್ಟರ್, ಬಹಳ ಅದ್ಭುತವಾಗಿ ಮಾಡಿದ್ದೀರಾ. ಪ್ರಿಯಾಂಕರ್ ನೀವು ಬಹಳ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ, ವೆರಿ ನೈಸ್, ತುಂಬಾ ಚೆನ್ನಾಗಿ ಮಾಡಿದ್ದೀವಿ. ಮುಗ್ಧವಾಗಿ ಇನ್ನೊಂದ್ಸರಿ ಬಹಳ ಚೆನ್ನಾಗಿ ಕಾಣಿಸ್ತೀಯ. ಯಾವುದೇ ಒಂದು ತಂದೆ ತಾಯಿಗೂ ಈ ತರ ಒಂದು ಆಗದೆ ಇರಲಿ ಅಂತ ಕೇಳ್ಕೊಂಬೇಕು. ಒಳ್ಳೆ ಪ್ರೆಸ್ ಅವ್ರ ತರ ಕ್ವಶನ್ ಸರ್, ಮೊಬೈಲಿಂದ ತಗೊಂಡು ಬನ್ನಿ, ಇದೇ ಬನ್ನಿ. ನಿಮ್ಮ ಮೊಬೈಲ್ ಅದನ್ನು ನಾವು ಶೂಟ್ ಮಾಡಿದ ಚಾನಲ್ಗೆ ಅಟ್ಯಾಕ್ ಮಾಡ್ತೀರ ಬನ್ನಿಂದ. ಮೊದಲಾಗಿ ಈ ಕಥೆಯನ್ನು ಮಾಡ್ಕೊಂಡಿದ್ದಕ್ಕಾಗಿ, ಮತ್ತೆ ಆ ಮಗುವಿನ ಕೈಯಲ್ಲಿ ತಾಯಿಯ ಮಾತೃ ತಾಯಿಯ ಬಗ್ಗೆ ಆ ಮಗುವಿನ ಕೈಯನ್ನು ಇರಿಸಿದ್ದು, ಮತ್ತೆ ಆ ಮಗು ಪಾತ್ರ ಮಾಡಿದ್ದೇ ಆಗಿ ಮೊದಲನೇದಾಗಿ ಡೈರೆಕ್ಟರ್ಗೆ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ. ಈ ಮಹಿಳಾ ಪ್ರಧಾನ ಚಿತ್ರಗಳು ಬರೋದೇ ಕಡಿಮೆ, ಅಂತಂದ್ರೆ ಈ ತರದ ಒಂದು
ಬಹಳ ಆಸಕ್ತಿಯನ್ನು ಹೊಸ್ಕೊಂಡು ಈ ಚಿತ್ರವನ್ನು ಕಮರ್ಷಿಯಲ್ ಆಗಿ ಅಥವಾ ನಾನು ಏನಂತ ಹೇಳ್ಬೋದು ಬಿಡ್ ಸಿನಿಮಾನ ಕಮರ್ಷಿಯಲ್ ಸಿನಿಮಾನ ಎಲ್ಲವೂ ಸೇರ್ಕೊಂಡಿರುವಂತ ಸಿನಿಮಾ ತುಂಬಾ ಚೆನ್ನಾಗಿದೆ. ಮತ್ತೆ ಡೈರೆಕ್ಟ್ಗೆ ಮತ್ತೆ ಪ್ರೊಡ್ಯೂಸರ್ಗೆ ನಮ್ಮ ಯಜಮಾನರಿಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ತುಂಬಾ ಥ್ಯಾಂಕ್ಸ್. ಬಹಳ ಚೆನ್ನಾಗಿ ಪತ್ರ ಮಾಡಿದ್ದಾರೆ. ಮಗಳನ್ನ ನೋಡಕ್ಕೆ ಯಾಕಂದ್ರೆ ಮಗಳು ಅವಳು ಪುಟ್ಟದಾಗಿನ ನೋಡ್ತಿದೀವಿ, ಅವಳು ಇಷ್ಟು ಬೇಕು ದೊಡ್ಡವಳಾಗಿ ಅವಳು ಕಲಾವಿದೆ ಆಗಿ ನೋಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಎಲ್ಲರಿಗೂ ಈ ಪಿಕ್ಚರ್ ಚೆನ್ನಾಗಾಗ್ಲಿ, ಮಹಿಳಾ ಪ್ರಧಾನ ಚಿತ್ರಗಳು ಇನ್ನು ಹೆಚ್ಚು ಹೆಚ್ಚು ಬರಲಿ ನಮ್ಮ ಕನ್ನಡದಲ್ಲಿ ಅಂತ ಹೇಳಿ ಆಶಿಸ್ತೇನೆ. ನಮಸ್ಕಾರ. ಮೈಕ್ ಫಸ್ಟ್ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಮನಸ್ಸು ಬೇಕು, ಆಮೇಲೆ ಒಂದು ಆನೆಸ್ಟಿ ಬೇಕು. ಅದು ಈ ಸಿನಿಮಾದಲ್ಲಿ ಎಲ್ಲರಲ್ಲೂ ಕಾಣಿಸುತ್ತೆ. ಮೊದಲನೇದಾಗಿ ಟೆಕ್ನಿಷಿಯನ್ಸ್ ಅಲ್ಲಿ ಕಾಣಿಸುತ್ತೆ, ಅದಾದ್ಮೇಲೆ ಪ್ರಿಯಾಂಕ ಅವರಲ್ಲಿ ಕಾಣಿಸುತ್ತೆ, ಪ್ರಿಯಾಂಕ ಅವರು ಐಶ್ವರ್ಯ ಕೂಡ ಅಷ್ಟೇ ಚೆನ್ನಾಗಿ ಹೇಳ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಸಿನಿಮಾದಲ್ಲಿ ಆನ್ ದ ಸ್ಕ್ರೀನ್ ಅಲ್ಲಿ ಹಿಂದೆ ಬಿಯಾಂಡ್ ದ ಸ್ಕ್ರೀನ್ ಅಲ್ಲಿ ಇಬ್ಬರು ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಹೋಗ್ಬೋದು ಈ ಸಿನಿಮಾದಲ್ಲಿ. ಅದೇ ಫಸ್ಟ್ ಪ್ಲೇಸ್ ಮಾಡಿ ಸಿನಿಮಾ. ಎರಡನೇ ಫಸ್ಟ್ ಈ ಸಿನಿಮಾ ಶುರು ಆಗ್ಬೇಕಂದ್ರೆ ಇಲ್ಲಿ ತಟ್ಟುತ್ತೆ, ಎದ್ದು ಬರ್ಬೇಕಂದ್ರೆ ಇಲ್ಲಿ ತಟ್ಟುತ್ತೆ. ಯಾವುದೇ ಒಂದು ಸಿನಿಮಾಗೆ ವಾತಾವರಣ ಮುಖ್ಯ ಆಗುತ್ತೆ. ಅಂದ್ರೆ ಈ ಸಿನಿಮಾನ ಡೈರೆಕ್ಟ್ ನಾನು ಫಸ್ಟ್ ಇಷ್ಟಪಟ್ಟಿದ್ದು ಎಲ್ಲಿ ಅಂದ್ರೆ ಬೆಂಗಳೂರಲ್ಲಿ ಯಾಕೆ ಮಾಡಲಿಲ್ಲ, ಇಲ್ಲ ಇಲ್ಲಿ ಈ ಕಡೆ ಕರ್ನಾಟಕದಲ್ಲಿ ಯಾಕೆ ಮಾಡಲಿಲ್ಲ ಅನ್ನೋದಕ್ಕಿಂತಲೂ ಆ ಕಲ್ಕತ್ತಾದಲ್ಲಿ ಮಾಡಿರೋ ಆ ವಾತಾವರಣನೇ ಫಸ್ಟ್ ಪ್ಲೇಸ್ ಮಾಡ್ತಾರೆ ಸಿನಿಮಾ. ಈ ಲೆಥಾರ್ಜಿಕ್ ಸೊಸೈಟಿಯಲ್ಲಿ, ಈ ಲೆಥಾರ್ಜಿಕ್ ಸಿಸ್ಟಮ್ ಅಲ್ಲಿ ಹೇಗೆ ಒಂದು ತಾಯಿ ತನ್ನ ಮಗಳನ್ನ ಉಳಿಸ್ಕೊಳ್ಳೋದಕ್ಕೆ ಆ ಒದ್ದಾಡ್ತಾಳೆ, ಕೊನೆಗೆ ಆ ಮಗು ಹೇಳೋ ಒಂದು ಫಿನಿಷಿಂಗ್ ಲೈನ್ಸ್ ಇದೆಯಲ್ಲ, ಯಾರು ಏನೇ ಆಗಲಿ ನನ್ನ ತಾಯಿ ಹೇಗೆ ಇದ್ರು ಏನೇ ಆದರೂ ನಾನು ಇರ್ತೀನಿ ಅಂತ ಹೇಳ್ತಾಳಲ್ಲ, ಅಲ್ಲಿ ಲೋಹಿತ್ ಗೆದ್ದ ಸಿನಿಮಾ. ಈ ಮಧ್ಯೆ ಇಡೀ ಸಿನಿಮಾ ರೆಗ್ಯುಲರ್ ಸಾಂಗ್ಸ್ ಇಲ್ಲ, ಎಲ್ಲೂ ಕಾಮಿಡಿ ಇಲ್ಲ, ಆದರೂ ಎಲ್ಲೂ ಬೇಕು ಅಂತ ಅನಿಸುತ್ತೆ. ಕೂರಿಸಿರ್ತದೆ ಸಿನಿಮಾನ ನೋಡ್ತಾ ಇರಬೇಕು ಅಂತ ಅನಿಸುತ್ತೆ. ಪದೇ ಪದೇ ಟ್ವಿಸ್ಟ್ಗಳು ಬರ್ತಾ ಇರುತ್ತೆ, ಇಲ್ಲೇನು ಮಿಸ್ ಆಗೋಕ್ಕಲ್ಲ ಮಿಸ್ ಆಗೋಕ್ಕಲ್ಲ ಅಂತ ಅನಿಸ್ತಾನೆ ಇರುತ್ತೆ. ಪ್ರತಿ ಸಾರಿ ಆ ಇಂಟ್ರೋದಲ್ಲಿ ಜರ್ಕತ್ತು ಒಂದು ಸೆಕೆಂಡ್ ಶಾಕ್ ಕೊಡುತ್ತೆ, ಆಮೇಲೆ ಅದಕ್ಕೊಂದು ವಾಟ್ ಇಸ್ ದಟ್ ಡೆಮಿಷ ವಾಟ್ ಎವರ್ ದಟ್, ಅದೊಂದು ಒಳ್ಳೆಯ ಟ್ವಿಸ್ಟ್ ಸಿನಿಮಾಗೆ. ಫಿನಿಷಿಂಗ್ ಒಂದು ಎಕ್ಸ್ಟ್ರಾರ್ಡಿನರಿ ಟ್ವಿಸ್ಟ್, ಆ ಮಗುಕೇಲಿ ಕ್ಲೈಮ್ಯಾಕ್ಸ್ ತಗೊಂಡಿರೋದು. ಒಟ್ಟಾರೆ ಇಡೀ ಟೀಮು ತುಂಬ ಕಷ್ಟಪಟ್ಟು ತುಂಬ ನಿಯತ್ತಿಂದ ಕೆಲಸ ಮಾಡಿದೆ. ಇಂಥ ಸಿನಿಮಾಗಳು ಗೆಲ್ಲಬೇಕು ಗೆಲ್ಲಬೇಕು ಗೆಲ್ಲಬೇಕು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟು ಎವ್ರಿಬಡಿ ಯೋರ್ ದೇವ್ಕಿ ದಿ ಎಂಟೈರ್ ಟೀಮ್ ಆ್ಯಂಡ್ ಎಸ್ಪೆಷಲಿ ಯು ಯೋರ್. ಐ ಥಿಂಕ್ ವೆನ್ ಐ ಕೇಮ್ ಟು ಇಂಡಸ್ಟ್ರಿ ಶಿ ಇಸ್ ದ ಫಸ್ಟ್ ಪರ್ಸನ್ ಹೂ ಐ ಮೆಟ್ ಫ್ರಮ್ ಸೋ ಸೊ ಐ ಹ್ಯಾಡ್ ಟು ಬಿ ಯೋರ್. ದ ಸೆಕೆಂಡ್ ರೀಸನ್ ಐ ಆಮ್ ಯೋರ್ ಇಸ್ ಬಿಕಾಸ್ ಇಟ್ಸ್ ಅ ವುಮನ್ ಓರಿಯಂಟೆಡ್ ಸ್ಕ್ರಿಪ್ಟ್, ಎಸ್ಪೆಷಲಿ ಆಫ್ಟರ್ ಮ್ಯಾರೇಜ್ ಆಫ್ ಆಬ್ವಿಯಸ್ಲಿ ಪೀಪಲ್ ಥಿಂಕ್ ದ ಕರಿಯರ್ ಇಸ್ ಓವರ್ ಬಟ್ ವಿ ಆರ್ ದೇರ್ ಟು ಪ್ರೂವ್ ದಟ್ ನೋ ಇಟ್ಸ್ ನಾಟ್ ಓವರ್. ವೆಲ್ ಲೋಹಿತ್, ಕಂಗ್ರ್ಯಾಚುಲೇಷನ್ಸ್ ಫಾರ್ ಚೂಸಿಂಗ್ ಸಚ್ ಅ ಸೆನ್ಸಿಟಿವ್ ಸಬ್ಜೆಕ್ಟ್. ಹ್ಯೂಮನ್ ಟ್ರಾಫಿಕಿಂಗ್ ಇಸ್ ವೆರಿ ವೆರಿ ಅಂಡರ್ಸ್ಪೋಕನ್ ಇಶ್ಯೂ. ಸೊ ಯಾ, ಐ ಲವ್ ಯುವರ್ ಡೈರೆಕ್ಷನ್. ಯು ಬ್ಯೂಟಿಫುಲ್, ಯು ಆರ್ ಟ್ಯಾಲೆಂಟ್ ಅಶ್ವರ್ಯ. You were surprised back at Kalai Bhakti and another superstar now from the family. Thank you so much for having me and all the best for the event. Thank you. Hi, ಸಮಯ ತುಂಬಾ ಕಮ್ಮಿ ಇದೆ, ಹಾಗಾಗಿ ಎರಡೇ ಮಾತು ಹೇಳಿ ಇಷ್ಟಪಡ್ತೀನಿ. ಇಂಥ ಒಳ್ಳೊಳ್ಳೆ ವುಮೆನ್ ಸೆಂಟ್ರಿಕ್ ಮೂವಿ ಬಂದ್ರೆ ಇಂಡಸ್ಟ್ರಿ ಇನ್ನ ಒಂದಷ್ಟು ಬೆಳೆಯುತ್ತೆ. ಐ ವಾಂಟ್ ವುಮೆನ್ ಸೆಂಟ್ರಿಕ್ ಫಿಲ್ಮ್ ಟು ರಿಯಲಿ ವಿನ್ ಇನ್ ದಿ ಇಂಡಸ್ಟ್ರಿ ಅಂಡ್ ಮುಂದೆ ಬರಲೇಬೇಕು. ಅಂಡ್ ಪ್ರಿಯಾಂಕ್ ಉಪೇಂದ್ರ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಫಾರ್ ದ ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್. ಯು ಡಿಡ್ ಅ ಗ್ರೇಟ್ ಜಾಬ್. ಯು ಮೇಡ್ ದಿ ಎಂಟೈರ್ ವುಮೆನ್ ಫೆಟರ್ನಿಟಿ ಇನ್ ದ ಫಿಲ್ಮ್ ಇಂಡಸ್ಟ್ರಿ ವೆರಿ ಪ್ರೌಡ್ ಆಫ್ ಯುವರ್ ಪರ್ಫಾರ್ಮೆನ್ಸ್. ಅಂಡ್ ಈ ತರ ತುಂಬಾ ತುಂಬಾ ಒಳ್ಳೊಳ್ಳೆ ವುಮೆನ್ ಸೆಂಟ್ರಿಕ್ ಸಿನಿಮಾಸ್ ಮಾಡ್ತಾನೆ ರೀ, ಹಿಟ್ ಮಾಡ್ತಾನೆ ರೀ. ಧನ್ಯವಾದ. ನಮಸ್ಕಾರ ಎಲ್ರಿಗೂ. ಎಂಜಾಯ್ ಮಾಡಿದ್ದೀರಾ ಪಿಕ್ಚರ್? ಒಂದ್ ಸ್ವಲ್ಪ ಎನರ್ಜಿ ಬರ್ಲಿ, ಒಳ್ಳೆ ಸಿನಿಮಾ ಬಂದ್ರೆ ಒಂದ್ಸತಿ ಜೋರಾಗಿ ಚಪ್ಪಾಳಿ ಕೊಬ್ಬರಿ ಅಂಕ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ನನ್ ಕಡೆಯಿಂದ, ಬಿಕಾಸ್ ಐ ಬಿನ್ ಸೋ ಕ್ಲೋಸ್ ಟು ಹರ್. ನನ್ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಪರ್ಸನಲ್ ಆಗಿ ಬಂದಿದ್ದಕ್ಕೆ ಇವತ್ತು ಅಂಡ್ ಈ ತರ ಒಂದು ಸಿನಿಮಾನ ಸಪೋರ್ಟ್ ಮಾಡಿದ್ದಕ್ಕೆ. ಪ್ರಿಯಾಂಕಾ ಮ್ಯಾಮ್ ಫಾರ್ ಡೂಯಿಂಗ್ ಸಚ್ ಆನ್ ಔಟ್ಸ್ಟ್ಯಾಂಡಿಂಗ್ ಜಾಬ್, ಔಟ್ಸ್ಟ್ಯಾಂಡಿಂಗ್
UP to support and be such a important part of it. As always, family. I think as a friend and a technician more support Martha than more than a hubby. That is something that I've seen. But of course, darling, you were so amazing. Please, a round of applause for this girl as well. I would too. ಇಷ್ಟು ಒಳ್ಳೆ ಸಿನಿಮಾ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ ರೋಹಿತ್ ಇಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ನೀವು ಮುಂದೆ ಬನ್ನಿ ಇವತ್ತಿನ ಸ್ಟಾರ್ ನೀವೆ ದಯವಿಟ್ಟು ಬನ್ನಿ ತುಂಬಾನೇ ಚೆನ್ನಾಗಿ ಮಾಡಿದ್ರ ತುಂಬಾ ಖುಷಿ ಆಗಿದೆ ತುಂಬಾ ಹೆಮ್ಮೆ ಅನ್ಸುತ್ತೆ ಕನ್ನಡ ಸಿನಿಮಾದಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತರ ಒಳ್ಳೆ ಒಳ್ಳೆ ಕಥೆಗಳು ಬರ್ತಾ ಇದೆ ಎಸ್ಪೆಷಲಿ ಫಿಮೇಲ್ ಸೆಂಟ್ರಿಕ್ ಫಿಲ್ಮ್ಸ್ ಎಲ್ಲ ಮಾಡ್ತಿದ್ದೀರಾ ಇಷ್ಟು ಜನ ಅಪ್ರಿಶಿಯೇಟ್ ಮಾಡ್ತಿರೋದು ತುಂಬಾ ಖುಷಿ ಆಗುತ್ತೆ ಫ್ರಮ್ ಒನ್ ಆಕ್ಟರ್ ಟು ಅನದರ್ ಆಕ್ಟರ್ ಯು ಆರ್ ಫ್ಯಾಬ್ಯುಲಸ್ ಅಂಡ್ ದಯವಿಟ್ಟು ಎಲ್ಲರೂ ಈ ಸಿನಿಮಾ ಹೋಗಿ ನೋಡಿ ಫ್ರೈಡೇಯಿಂದ ಈ ಸಿನಿಮಾ ರಿಲೀಸ್ ಆಗ್ತಿದೆ ಥಿಯೇಟರ್ಗಳಲ್ಲಿ ಎಷ್ಟು ಪ್ರಮೋಟ್ ಮಾಡೋಕ್ಕಾಗುತ್ತೋ ಅಷ್ಟು ಪ್ರಮೋಟ್ ಮಾಡಿ ಈ ಸಿನಿಮಾನ ನಾವ್ ಎಲ್ಲರೂ ಜೊತೆಗೆ ಸೇರಿ ಈ ಸಿನಿಮಾ ಗೆಲ್ಸ್ಬೇಕು ನಾವು ಓಕೆ ಥ್ಯಾಂಕ್ ಯು ಸೋ ಮಚ್ ಕೀಪ್ ಸ್ಮೈಲಿಂಗ್ ಅಂಡ್ ಹೆಪೆ ಪುನೆ ಪದೆ ಮಕ್ಕಿ ಹೆಪೆ 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 ಈಗ ಆಕ್ಚುಲಿ ಒಂದು ವಿಷಯ ಎಲ್ರೂ ಸಿನಿಮಾ ಚೆನ್ನಾಗಿದೆ ಅನ್ನೋದ್ ಬಗ್ಗೆ ಹೇಳಿದ್ದಾರೆ ಒಂದು ಇಂಪಾರ್ಟೆಂಟ್ ವಿಷಯ ಈ ಪ್ರೀಮಿಯರ್ ಶೋಗೆ ಬರೋರು ಇಂಪಾರ್ಟೆಂಟ್ ಕೆಲಸ ಮಾಡಬೇಕಾಗಿರೋದು ಏನಂದ್ರೆ ಇವತ್ತು ದ ಮೆಜಾರಿಟಿ ಆಫ್ ಪಬ್ಲಿಸಿಟಿ ಇರೋದು ಬಂದು ಆನ್ಲೈನ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ಲೀಸ್ ಗೋ ಅಂಡ್ ಶೇರ್ ಆನ್ ಯುವರ್ ಪ್ಲಾಟ್ಫಾರ್ಮ್ ಅಬೌಟ್ ದಿಸ್ ಅಮೇಝಿಂಗ್ ಫಿಲಮ್ ಓಕೆ ಇದು ಒಂದೇ ರಿಕ್ವೆಸ್ಟ್ ನನ್ನ ಕಡೆಯಿಂದ ಅಂಡ್ ದಿಸ್ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಏನು ಸ್ಪ್ರೆಡ್ ಮಾಡ್ತಾ ಇದ್ರು ದಟ್ ಈಸ್ ವರ್ಕಿಂಗ್ ಔಟ್ ಫಾರ್ ಕನ್ನಡ ಸಿನಿಮಾ ನೌ ಡೇಸ್ ಪ್ಲೀಸ್ ಡೂ ದಟ್ ಥ್ಯಾಂಕ್ ಯು ಸೋ ಮಚ್ ಫ್ಯಾಬ್ಯುಲಸ್ ಅಮೇಝಿಂಗ್ ಮೇಡಮ್ ಒಂದ್ ನಿಮಿಷ ಬನ್ನಿ ಆಮೇಲೆ ಅವಳಿಗೆ ಫೋಟೋ ಬನ್ನಿ ನನಗೆ ನನಗೆ ಚಿತ್ರ ಸ್ಪೆಷಲ್ ಯಾಕೆಂದ್ರೆ ಮಗಳ್ತಾರ ಫಸ್ಟ್ ಟೈಮ್ ಆಕ್ಟ್ ಮಾಡ್ತಾ ಇದ್ದಾರೆ ಐ ಆಮ್ ಮೋರ್ ಥ್ರಿಲ್ಡ್ ದನ್ ಹರ್ ರವಿ ಸರ್ ಐ ಥಿಂಕ್ ಪಕ್ಕ ಡೀಟೇಲ್ ಆಗಿ ಹೇಳಿದ್ರು ಈ ಸಿನಿಮಾ ಏನಂದ್ರೆ ಒಂದು ಸಿನಿಮಾ ಯಾವ ಸಿನಿಮಾ ಆದ್ರೆ ಫಸ್ಟ್ ಮನ್ಸಿಗೆ ತಟ್ಟಬೇಕು ಇದು ತಟ್ಟಿದೆ ಸಿಂಪಲ್ ಆಗಿರ್ಬೇಕಂತ ತಟ್ಟಿದೆ ಆ ಟೋಟಲ್ ಜರ್ನಿ ನನ್ನ ಲೆಕ್ಕದಲ್ಲಿ ದ ಫಸ್ಟ್ ಕ್ರೆಡಿಟ್ ನಮ್ಮ ಡೈರೆಕ್ಷನ್ ಟೋಟಲ್ ಟೀಮಿಗೆ ಟೆಕ್ನಿಕಲ್ ಟೀಮಿಗೆ ಡೈರೆಕ್ಟರ್ ಕ್ಯಾಮರಾಮ್ಯಾನ್ ಮ್ಯೂಸಿಕ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಅಫ್ಕೋರ್ಸ್ ಮ್ಯಾಮ್ ವಾಸ್ ಎಕ್ಸಲೆಂಟ್ ಇನ್ ಅ ಪರ್ಫಾರ್ಮೆನ್ಸ್ ಫೀಲ್ ಆಗ್ತಾ ಇತ್ತು ಇಟ್ ವಾಸ್ ನನ್ನ ಲೆಕ್ಕದಲ್ಲಿ ಒಂದು ಜರ್ನಿ ಆ ಫಸ್ಟ್ ಹಾಫ್ ಹೆಂಗೋಯ್ತು ಇಂಟರ್ವಲ್ ಜರ್ಕಿಗೆ ಲೈಕ್ ಏನ್ ನೆಕ್ಸ್ಟ್ ಅಂತ ಯಾಕೆಂದ್ರೆ ಒಂದು ಸಿನಿಮಾದವರಾಗಿ ನಾವೊಂದು ಹತ್ತು ಸಲ ಲೆಕ್ಕ ಆಗ್ತಾ ಇದ್ದೀವಿ ನೆಕ್ಸ್ಟ್ ಏನ್ ಅಂತ ಅದು ಆಕ್ಚುಲಿ ಟೋಟಲ್ ಕೂಲ್ಮೆಂಟ್ ಹಾಕಿದ್ರು ದಟ್ ವಾಸ್ ಅ ಬೆಸ್ಟ್ ಪಾರ್ಟ್ ಐ ಥಿಂಕ್ ಐ ಪರ್ಸನಲಿ ಲವ್ ದ ಮೂವಿ ಸೊ ಆಲ್ ದ ಬೆಸ್ಟ್ ಫಾರ್ ದ ಟೀಮ್ ಕಂಗ್ರಾಚುಲೇಷನ್ಸ್ ನಾವು ಸಿನಿಮಾದಲ್ಲಿ ಇದೀವಿ ನಾವು ಸಿನಿಮಾ ಡೈರೆಕ್ಟರು ಸಿನಿಮಾ ಸ್ಕ್ರೀನ್ ಪ್ಲೇ ಸ್ಟೋರಿ ರೈಟರು ಇವೆಲ್ಲವನ್ನು ಮರೆಸಿ ಒಂದು ಸಿನಿಮಾ ನಮ್ಮನ್ನ ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತಲ್ಲ ಅದ್ರಲ್ಲಿ ತುಂಬಾ ಸಕ್ಸಸ್ಫುಲ್ ಆಗಿದ್ದಾರೆ ನಮ್ಮ ಲೋಹಿತ್ ಅವರು ಅದ್ಭುತವಾಗಿ ಮಾಡಿದೀರ ಸಿನಿಮಾನ ಅದೇ ಒಂದು ಕಲ್ಕಟ್ಟನೆ ಒಂದು ಕ್ಯಾರೆಕ್ಟರ್ ಆಗೋಗ್ಬಿಟ್ಟಿದೆ ಆಮೇಲೆ ಪ್ರಿಯಾಂಕಾ ಬಹಳ ಅದ್ಭುತವಾಗಿ ಮಾಡಿದೀರ ಒಂದು ತಾಯಿ ಮಗಳ ರಿಲೇಶನ್ಶಿಪ್ಪು ಇಷ್ಟು ಟೆನ್ಷನ್ ಮಾಡಿ ನನಗೆ ಫಸ್ಟ್ ಕತೆ ಹೇಳಿದಾಗಲೇ ಅವರು ನನ್ನ ಕತೆ ಕೇಳಿದಾಗಲೇ ನನಗೊಂಥರ ಎಷ್ಟು ಡಿಸ್ಟರ್ಬ್ ಆಗಿದೆ ಅಂದರೆ ನಾನು ಇಷ್ಟು ಡಿಸ್ಟರ್ಬ್ ಆಗ್ತೀನಿ ಪಿಕ್ಚರ್ ಮಾತ್ರ ಮಿಸ್ ಮಾಡಿದೆ ಮಾಡು ಅಂತ ಯಾಕಂದ್ರೆ ಅಷ್ಟು ಒಂಥರ ನಿಮ್ಮ ಸ್ಟೋರಿ ಕೇಳಿದಾಗಲೇ ನಾನು ಒಂಥರ ಶೇಕ್ ಆಗ್ಬಿಟ್ಟಿದ್ದೆ ಆ ಸಿನಿಮಾನ ಅದೇ ಇದೆ ಅದು ತುಂಬ ಫೀಲ್ ಆಗುತ್ತೆ ತುಂಬಾ ಅದ್ಭುತವಾಗಿ ಮಾಡಿದ್ದೀರಾ ಸಿನಿಮಾನ ಖಂಡಿತ ಈ ಸಿನಿಮಾ ದೊಡ್ಡ ಹಿಟ್ ಆಗುತ್ತೆ ನನಗೆ ಅನಿಸ್ತಿರೋದು ಖಂಡಿತ ಒಳ್ಳೇದಾಗ್ಲಿ ತುಂಬಾ ಅದ್ಭುತವಾಗಿದೆ ಸಿನಿಮಾ ಐಶ್ವರ್ಯ ಚಿನ್ನಿ ಬಹಳ ಮುಗ್ಧವಾಗಿ ಆಕ್ಟಿಂಗ್ ಮಾಡಿದೆ ಆಕ್ಟಿಂಗ್ ಮಾಡಿದ್ಯಾ ತುಂಬಾ ಚೆನ್ನಾಗಿ ಮಾಡಿದ್ಯಾ ಸೂಪರ್ ವೆರಿ ಗುಡ್ ವಿಶ್ ಯು ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಬನ್ರಿ ಸರ್ ನೀವು ಮಾತಾಡ್ರಿ ಒಂದೇ ಮಾತನ್ನು ಹೇಳಿದರೆ ಸಿನಿಮಾ ನೀವೇನು ದುಡ್ಡು ಕೊಡ್ತೀರಾ ಅದು ಫಸ್ಟ್ ಹಾಫ್ ಅಷ್ಟೇ ಸೆಕೆಂಡ್ ಹಾಫ್ ನಿಮಗೆ ಬೋನಸ್ ಅಲ್ಲ ನಮ್ಮ ಸ್ಟೈಲ್ ನೀವು ಕೊಡೋ ಅಷ್ಟು ದುಡ್ಡು ಫಸ್ಟ್ ಹಾಫ್ ಅದ್ರ ಮೇಲೆ ಏನು ಸಿಗುತ್ತೆ ಅದು ನಿಮಗೆ ಬೋನಸ್ ಅದು ಸೆಕೆಂಡ್ ಹಾಫ್ ಬಹಳ ಚೆನ್ನಾಗಿದೆ ಈ ವರ್ಷದ 2016 ಅಂದ್ರೆ ಆರು ತಿಂಗಳಾಗಿದೆ ಅದರಲ್ಲಿ ಮೊದಲ ಆರು ತಿಂಗಳಲ್ಲಿ ನಿರಂಜನ್ ಬಹಳ ಕ್ಯೂರಿಯಾಸಿಟಿ ಥ್ರಿಲ್ಲಿಂಗ್ ಸಿನಿಮಾ ಪ್ರಿಯಾಂಕಾ ಹಾಗೂ ಐಶ್ವರ್ಯ ಅವ್ರಿಗೆ ಕಂಗ್ರಾಚುಲೇಷನ್ ಇಷ್ಟಪಡ್ತೀನಿ ಸಿನಿಮಾದಲ್ಲಿ ಏನು ಇಲ್ಲ ಏನು ಹೇಳದೇ ಇರೋ ವಿಷಯನೇ ಇಲ್ಲ ಅಷ್ಟು ಕ್ಯೂರಿಯಾಸಿಟಿ ಇದೆ ಸೆಂಟಿಮೆಂಟ್ ಇದೆ ಒಳ್ಳೆ ಫೀಲ್ ಇದೆ ಎಮೋಷನ್ ಇದೆ ಒಂದು ಸಿನಿಮಾಗೆ ಏನೇನು ಬೇಕೋ ಅಷ್ಟು ನಾವು ಎರಡು ಕಾಲವರ ಫುಲ್ ಕಾನ್ಸಂಟ್ರೇಟ್ ಮಾಡಿ ನೋಡ್ತೀವಿ ಪ್ರತಿಯೊಂದು ಫ್ಯಾಮಿಲಿ ನೋಡಬೇಕು ಒಳ್ಳೆ ಮೆಸೇಜ್ ಇದೆ ಒಂದು ತಾಯಿ ಮಗಳ ಬಗ್ಗೆ ಬಾಂಧವ್ಯ ಆಗಿದೆ ಅನ್ನೋದು ಪ್ರತಿಯೊಂದು
ನೋಯ್ತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯ್ತು. ತಿರ್ಗಾ ಫ್ರೈಡೇ ರಿಲೀಸ್ ದಿವಸ ಹೋಗ್ತಾ ಇದೀನಿ. ಎಲ್ಲರೂ ನೋಡಿ, ಎಲ್ಲರೂ ದಯವಿಟ್ಟು ದಯಾಳು ಹೇಳಿ ಎಲ್ಲ ಸಿನಿಮಾ ಪ್ರಮೋಟ್ ಮಾಡಿ ಒಳ್ಳೆ ಸಿನಿಮಾ ನಾವೆಲ್ಲ ಸೇರಿ ಗೆಲ್ಸ್ಬೇಕು ಅಂತ ನಾವೆಲ್ಲ ಕೇಳ್ಕೊತೀವಿ. ಥ್ಯಾಂಕ್ ಯು. ಒಂದ್ ರಿಕ್ವೆಸ್ಟ್, ಫೋರ್ತ್ ರ್ಯಾಂಕ್ ಸ್ಟೂಡೆಂಟ್ ಮಾತಾಡಿದ್ರು, ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್, ಐ ಮೀನ್ ಫೋರ್ತ್ ಸೀಸನ್ ಫಸ್ಟ್ ಸೀಸನ್ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಮಾತಾಡ್ತಾರೆ ನಮ್ ಚಿನ್ನಾರಿ ಮುತ್ತಣ್ಣ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಈ ಪ್ರೀಮಿಯರ್ ಗೆ ಈ ತರ ಒಂದು ಹೌಸ್ಫುಲ್ ಶೋ ಮಾಡೋದಕ್ಕೆ ನೀವೆಲ್ಲರೂ ಸಹಕಾರ ಕೊಟ್ಟಿದ್ರೆ ಅಷ್ಟು ಮಾತ್ರ ಅಲ್ಲ, ಅವಾಗವಾಗ ಅನ್ಕೋತಾ ಇರ್ತೀವಿ ಅವಾಗವಾಗ ಒಳ್ಳೆ ಸಿನಿಮಾ ಬರುತ್ತೆ ಅಂತ. ಇದು ಅವಾಗವಾಗ ಬಂದಿರುವಂಥ ಸಮಯ. ದೇವಕ್ಕೆ ಅನ್ನೋ ಸಿನಿಮಾ ಬಹಳ ಒಳ್ಳೆ ಸಿನಿಮಾ. ಈ ಸಿನಿಮಾದಲ್ಲಿ ಅಷ್ಟೊತ್ತಿಂದ ಎಲ್ಲರೂ ಹೇಳ್ತಾ ಇದ್ದಾರೆ, ಎಲ್ಲ ಅಂಶವೂ ಚೆನ್ನಾಗಿದೆ, ಟೆಕ್ನಿಕಲಿ ಚೆನ್ನಾಗಿದೆ, ಡೈಲಾಗ್ ಚೆನ್ನಾಗಿದೆ, ಆ್ಯಕ್ಟರ್ಸ್ ಫ್ಯಾಂಟಾಸ್ಟಿಕ್ ಕೆಲಸ ಮಾಡಿದ್ದಾರೆ. ಪ್ರಿಯಾಂಕಾ ಅವರು ಒಂದು ಅದ್ಭುತವಾದ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆಮೇಲೆ ಎಲ್ಲರೂ ರೀಚ್ ಆಗಬೇಕು. ರೀಚ್ ಆಗೋದು ಹೇಗೆ? ಪ್ರಮೋಟ್ ಮಾಡಿದಾಗ. ಪ್ರಮೋಟ್ ಮಾಡಿದಾಗ ಇನ್ನು ಜನರಿಗೆ ಹತ್ತಿರ ಆಗುತ್ತೆ. ನಿಜವಾಗ್ಲೂ ಮನಸ್ಸಿಗೆ ಹತ್ತಿರ ಆಗುವಂಥ ಸಿನಿಮಾ, ಬಹಳ ಒಳ್ಳೆ ಸಿನಿಮಾ ನಮ್ಮ ಕನ್ನಡಕ್ಕೆ ಸಿಕ್ಕಿದೆ. ಆ್ಯಂಡ್ ಮೋರ್ ಓವರ್ ಬೆಂಗಳೂರಲ್ಲಿ ಇದ್ಕೊಂಡು ಬೆಂಗಳೂರವರಾಗಿ ಕಲ್ಕಟ್ಟಾ ಅನ್ನೋ ಒಂದು ಸಿಟಿನ ಅಷ್ಟು ಹತ್ತಿರದಿಂದ ನೋಡುವಂಥ ಅವಕಾಶ, ಜೊತೆಗೆ ಎಲ್ಲ ಒಂದು ಎಮೋಷ್ನಲಿ ಪ್ರತಿಯೊಬ್ಬರಿಗೂ ಯಾವುದೇ ಕಾರಣಕ್ಕೂ ಎಸ್ಕೇಪ್ ಆಗೋಕೆ ಆಗದಿರುವಂಥ ಒಂದು ಸಿನಿಮಾ ದೇವಕಿ ಸಿನಿಮಾ. ನೋಡಿ, ನಿಮ್ಮ ಪ್ರೀತಿಯನ್ನು ಪ್ರಿಯಾಂಕಾ ಮೇಡಮ್ ಮೇಲೆ, ಅವ್ರ ಮಗಳ ಮೇಲೆ ವಿಶೇಷವಾಗಿ ಮೊದಲನೇ ಪ್ರಯತ್ನ, ಭಾಳ ಚೊಚ್ಚಲ ಪ್ರಯತ್ನ. ಈ ಚೊಚ್ಚಲ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇಲ್ಲಿ ಆರೈಕೆ. ನಮಸ್ಕಾರ. ನಿಮಗೆ ಕಾಡಿದ ಸಿಚುವೇಶನ್ ಬೇಕಾದ್ರೆ ಬಹಳ ಚುರುಕ್ ಅಂತ ಅಂತ. ಆಮೇಲೆ ಕಲ್ಕಟ್ಟಾದಲ್ಲಿ ಬೇರೆ 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 ಜಾಗಗಳಲ್ಲಿ ಮಕ್ಕಳನ್ನೆಲ್ಲ ನೋಡಿದಾಗ ಅವ್ರು ಕೊಡುವಂತ ಸಂಕಟ ಇದೆಯಲ್ಲ, ಅದೊಂಥರ ಮೈ ಜುಮ್ಮನ್ಸಲ್ಲ, ಅದು ಹೆದರಿಕೆ ಉಂಟು ಮಾಡುತ್ತೆ. ಒಂದು ಬಹಳ ಒಳ್ಳೆ ವಿಚಾರ ಹೇಳಿದ್ದಾರೆ ಸಿನಿಮಾದಲ್ಲಿ. ಏನ್ ಚಲೋ.